ಮುಂದೆನೆ ತನ್ನ ಮಗಳು ಪ್ರಾಣ ಹೋಗಿದ್ದು ನೋಡಿ ನಮ್ಮ ಅತ್ತೆಗೆ ಅದನ್ನ ಒಪ್ಪಿಕೊಳ್ಳಕಾಗಲಿಲ್ಲ. ಅವಳು ಅವ್ರಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದು ಅವ್ರಿಗೆ ಆಘಾತ ಆಯಿತು. ಶಾಕ್ಗೊಳಗಾಗಿ ಬುದ್ಧಿ ಭ್ರಮಣೆ ಆಯಿತು. ತಾಯಿಗೋಸ್ಕರ ಮಗಳು ಪ್ರಾಣ ಬಿಟ್ರೆ ತನ್ನ ಮಗಳಿಗೋಸ್ಕರ ತಾಯಿ ಪಾಪ ಜೀವಂತ ಶವಾಗಿ ಹೋದ್ರು. ಅದು ತಾಯಿ ಮಗಳು ಸಂಬಂಧ ಅಂದ್ರೆ ನಿನ್ನ ಸ್ವಾರ್ಥಕ್ಕೋಸ್ಕರ ಆ ತಾಯಿ ಮಗಳ ಸಂಬಂಧದ ಬಗ್ಗೆ ಸುಳ್ಳು ಹೇಳ್ಬೇಡ. ನಾನೇ ವೈದೇಹಿ ಅಂತ ಹೇಳೋದಕ್ಕೆ ನನ್ನ ಬದುಕಿದ್ರು. ನೀವುಗಳು ನನ್ಗೇನೇ ಹೇಳಿದ್ರು ನಂಬ್ತಿಲ್ಲ. ಅದ್ರ ಮೇಲೆ ಏನೇನೋ ಹೇಳ್ತಾನೆ ಇದ್ದೀರಾ. ಆ ಹುಡುಗಿ ಒಳ್ಳೆವಳೆ ಆಗಿರ್ಬೋದು. ಅಮ್ಮನ ಪ್ರಾಣನ ಕಾಪಾಡೋದಕ್ಕೆ ಹೋಗಿ ಆ ಗಲಾಟೆಯಲ್ಲಿ ಹೇಗೋ ಅವಳ ಪ್ರಾಣನ ಅವಳು ಕಳ್ಕೊಂಡಿರ್ಬೋದು. ಅಷ್ಟು ಮಾತ್ರಕ್ಕೆ ಅವಳೆ ಮನೆ ಮಗ್ಲಾಗ್ತಾಳ. ನಾನು ಹೇಳ್ತಿದ್ದೀನಲ್ಲ ನಾನೇ ವೈದೇಹಿ ಅಂತ, ಯಾಕೆ ನಂಬ್ತಿಲ್ಲ? ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ವ ನಿನ್ಗೆ? ನನ್ನ ವೈದೇಹಿ ನನ್ನ ಒಳಗೆ ಇದ್ದಾಳೆ, ನನ್ನ ಕಣ್ ಮುಂದೆನೆ ಪ್ರಾಣ ಬಿಟ್ಲು ಅವಳು. ಅದಂತೂ ಸುಳ್ಳಲ್ಲ. ಅದಿರ್ಲಿ, ನೀನೇ ವೈದೇಹಿ ಅಂತಿದ್ಯಲ್ಲ, ಅವತ್ತು ಅವಳು ಹುಟ್ಟಿದಬ್ಬ ದಿನ ನಾನು ಪ್ರೀತಿಯಿಂದ ಅವಳಿಗೊಂದು ಗಿಫ್ಟ್ ಕೊಟ್ಟಿದ್ದೆ. ನೀನೇ ವೈದೇಹಿ ಆಗಿದ್ರೆ ಅದು ನಿನ್ನ ಹತ್ರನೇ ಇರಬೇಕಲ್ವ? ಅದನ್ನು ತೋರಿಸು ನೋಡೋಣ. ಇಲ್ಲ ಅಲ್ವಾ? ಯಾಕಂದ್ರೆ ಅದು ನನ್ನ ಹತ್ರ ಇದೆ. ವೈದೇಹಿ ಪ್ರಾಣ ಬಿಡ್ತಾ ಅವಳ ನೆನಪಿಗೋಸ್ಕರ ಈ ಸರ ನನ್ನ ಕೈಲಿ ಕೊಟ್ಟು ಹೋದ್ಲು. ಅದು ಅದು ನನ್ನ ಹತ್ರನೇ ಇತ್ತು. ನನ್ನ ಗುಂಡಿಲಿ ಹೂ ತಾಕಕ್ ಮುಂಚೆ ನನ್ನಿಂದ ಅದನ್ನ ಕಿತ್ಕೊಂಡ್ ಬಿಟ್ಲು. ಸಾಕು, ನಿಲ್ಸು. ಸುಳ್ಳು ಹೇಳಕ್ಕೂ ಒಂದು ಮಿತಿ ಇರುತ್ತೆ. ಏನಂದ್ರೆ ನಾನ್ ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ರಿ. ನಾನ್ ಕೇಳಲ್ಲ, ಇಷ್ಟು ಹೊತ್ತು ಸುಮ್ಮನೆ ಇದ್ದೀನಿ. ಇನ್ ನನ್ನ ಕೈಲಿ ಸುಮ್ಮನಿರಕ್ಕಾಗಲ್ಲ. ಇನ್ ಒಂದ್ ಕ್ಷಣ ಇಲ್ಲಿದ್ರು ಮತ್ತೆ ನೀನೇ ವೈದೇಹಿ ಅಂತ ಏನಾದ್ರು ಹೇಳಿದ್ರೆ ಏನ್ ಮಾಡ್ತೀನೋ.
ದಯವಿಟ್ಟು ಈಗ ಹೇಳದ ಅರ್ಥ ಆಗ್ತಿಲ್ವಾ? ಬುದ್ಧಿ ಇಲ್ದೆ ಇನ್ನು ಇಲ್ಲೇ ಕೂತಿದ್ಯಲ್ಲ, ಹೋಗೋ ನಡಿಯೆ. ನಿಜವಾಗ್ಲೂ ವೈದೇಹಿನೇ ವಾಪಸ್ ಬಂದ್ರು ಇದೇ ಗತಿನೇ ಆಗತ್ತೆ. ಅಂಥದ್ರಲ್ಲಿ ವೈದೇಹಿ ಬಗ್ಗೆ ಈ ಮನೆ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡು ಬಂದ್ಬಿಟ್ರೆ ಈ ಮನೆ ಸೊಸೆ ಆಗೋಣ ಅನ್ಕೊಂಡ್ಯಾ? ಬರ್ದೆ ಬರ್ದೆ ಚಾನ್ಸ್ ಸಿಕ್ಕಿದೆ, ಮತ್ತೆ ದೇವಾಂಶ್ ಲೈಫಲ್ಲಿ ಇನ್ನೊಂದು ಹುಡುಗಿನ ಬರಕ್ ಬಿಡ್ತೀನ? ಅವನು ಒಂಟಿಯಾಗೇ ಇರಬೇಕು, ನಾನು ಈ ರಾಜ್ಯನ ಆಳ್ಬೇಕು. ನಾಗವೇಣಿ, ನನ್ನ ಚಿಂತೆ ಎಲ್ಲ ನನ್ನ ಮಗಳ ಬಗ್ಗೆನೆ. ನಮ್ಮ ಪರಿಸ್ಥಿತಿ ಏನಾಯ್ತು ಅಂದ್ರೆ, ಅವತ್ತೊಂದಿನ ಆ ದಶರಥ ರಾಮನ್ ಮನೆಯಲ್ಲಿ ಹೇಳ್ಕೊಂಡು ಹೋಗಿ ಬಿಡಿ ಪ್ಲೀಸ್. ನನ್ನ ಮಗಳನ್ನ ಬಿಟ್ಬಿಡಿ, ಏಯ್ ಬಿಟ್ಬಿಡಿ ನನ್ನ ಮಗಳನ್ನ. ದೂರ ಮಾಡ್ಬಿಟ್ಟ ನಿನ್ ದಶರಥ. ಅವ್ನ ನನ್ನ ದಶರಥ ಹೇಗಾಗ್ತಾನೆ? ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಡ್ರೈವರ್, ಕಾರ್ ಸ್ವಲ್ಪ ಬೇಗ ಓಡಿಸು. ಓಕೆ ಮೇಡಮ್. ಯಾರು ನೀನು? ಯಾರು ಅಂತ ಯಾಕೆ ಹೇಳ್ತಾ ಇದ್ದೀರಾ ನೀವು? ನಾನೇ ರೀ ನಿಮ್ಮ ವೈದೇಹಿ. ನೀನು ನನ್ನ ವೈದೇಹಿ ಅಲ್ಲ. ಅಷ್ಟಕ್ಕೂ ಯಾರು ನೀನು? ಅಷ್ಟಕ್ಕೂ ಯಾರು ನೀನು? ನಮ್ಮ ವೈದೇಹಿ ರೂಪ ಇದೆ ಅಂತ ಯಾವ ದುರುದ್ದೇಶ ಇಟ್ಕೊಂಡು ನಿಮ್ಮ ಮನೆಗೆ ಬಂದಿದೀಯಾ? ಒಂದ್ ಕಾಲದಲ್ಲಿ ನನ್ನ ರೂಪನೇ ಬದಲಾಗಿದ್ರು. ನಾನ್ ವೈದೇಹಿ ಅಂತಂದ್ರೆ ನಮ್ದವ್ರು, ಈಗ ಅದೇ ರೂಪದಲ್ಲಿದ್ರು ನನ್ನ ಯಾಕೆ ನಂಬ್ತಾ ಇಲ್ಲ ಅಂದ್ರೆ, ನನ್ನ ರೂಪದಲ್ಲಿ ಬೇರೆ ಯಾರೋ ಬಂದ್ರೆ ನಾನ್ ವೈದೇಹಿನೇ ಅಲ್ಲ ಅಂತ ಅನ್ಕೊಂಡ್ ಬಿಡ್ತಾರ? ಒಂದೇ ಸಲಕ್ಕೆ ನನ್ನ ಜೀವನ ಯಾಕೆ ಹೀಗೆ ತಲೆ ಕೆಳಗಾಗೋಯ್ತು?
ಹೋಗ್ಲಿ, ನನ್ನ ಜಾಗಕ್ಕೆ ಬಂದಿದ್ದವಳು ಜೀವಂತವಾಗಾದ್ರೂ ಇದ್ದಿದ್ರೆ ಹೋರಾಡ್ಬೋದಾಗಿತ್ತು. ಅಷ್ಟಕ್ಕೂ ಇನ್ನೊಂದು ದಿನ ಅವಳು ಜೀವಂತವಾಗಿದ್ದಿದ್ರು ಅವಳ ನಡವಳಿಕೆ ನೋಡಿ ಕಣ್ಣು ಹಿಡಿದು ವೈದೇಹಿ ಅಲ್ಲ ಅಂತ ಇವ್ರಿಗೆ ಅರ್ಥ ಆಗ್ತಿತ್ತು. ನಾನೇ ವೈದೇಹಿ ಅಂತ ಇವ್ರನ್ನ ಹೇಗೆ ನಂಬಿಸ್ಲಿ? ಏಯ್ ಹೇಳು ಯಾರ್ ನೀನು? ಅವತ್ತಿನ ದಿನ ನೀವು ಶಂಕುಸ್ಥಾಪನೆ ಮಾಡೋಕ್ಕೂ ಮುಂಚೆ ನನ್ನನ್ನ ಬದಲಾಯಿಸಿ ಆ ಹುಡುಗಿನ ಕಳ್ಸಿದ್ಲು. ಮತ್ತೆ ಆ ಹುಡುಗಿ ಬಂದಾಗ ನೀನೆಲ್ಲಿ ಹೋಗಿದ್ದೆ? ಎಲ್ಲಿಗೆ ಹೋಗಿದ್ಯಮ್ಮ? ಆ ಸಮಯದಲ್ಲಿ ನಾನು ಎಲ್ಲಿಗೆ ಹೋಗಿದ್ದೆ ಅಂತ ಹೇಳಕ್ ಆಗ್ಲಿಲ್ಲ ಅಂತಾನೆ ಅಲ್ವಾ, ನಾನು ಹೇಳಿದ್ದು ಸುಳ್ಳು ಅಂತ ಅನ್ಕೊಳ್ತಿದ್ದಾರೆ. ಹೇಳ್ಬಿಟ್ರೆ ಅಮ್ಮ ಅಮ್ಮ ಅಂತ ಕರೆಯಕ್ಕಾಗ್ದೆ ನೀನ್ ಎಷ್ಟು ಸಂಕಟ ಅನುಭವಿಸ್ತಾ ಇದೆಯೋ, ನಿನ್ನಿಂದ ಅಮ್ಮ ಅಂತ ಕರೆಸ್ಕೊಳಕ್ಕಾಗ್ದೆ ನಿನಗಿಂತ ನೂರ್ ಪಟ್ಟು ದುಃಖನ ನಾನು ಅನುಭವಿಸ್ತಿದ್ದೀನಿ. ಹೇಳೋದು ಎಷ್ಟೊತ್ತು? ಒಂದು ನಿಮಿಷದ ಕೆಲ್ಸ. ಆದ್ರೆ ಹೇಳಿದ್ರೆ ಇಷ್ಟು ವರ್ಷಗಳಿಂದ ಅತ್ತೆ ತನ್ನ ಮನ್ಸಲ್ಲಿ ಮುಚ್ಚಿಟ್ಕೊಂಡಿರೋ ಸತ್ಯ ಹೊರಗ್ ಬಂದ್ಬಿಡುತ್ತಲ್ಲ, ಮನೆ ಮರ್ಯಾದೆ ಎಲ್ಲ ಹೊರಟು ಹೋಗುತ್ತೆ, ಕುಟುಂಬದ ಮುಂದೆ ಸಮಾಜದ ಮುಂದೆ ಅತ್ತೆ ದೋಷಿಯಾಗಿ ತಲೆ ತಗಿಸ್ಬೇಕಾಗೋ ಪರಿಸ್ಥಿತಿ ಬರುತ್ತೆ. ಈ ಮನೆ ಸೊಸೆಯಾಗಿ ಅವ್ರ ಗೌರವನ್ ಕಾಪಾಡ್ಬೇಕಾಗಿರೋ ನಾನೇ ಎಲ್ಲಾನು ಹಾಳು ಮಾಡೋ ಹಾಗಾಗುತ್ತೆ. ಅದಕ್ಕೆ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದಾಗ ಏನು ಹೇಳಕ್ಕೂ ಆಗ್ಲಿಲ್ಲ. ಯಾವತ್ತಿಗೂ ಅದನ್ನ ಹೇಳಬಾರ್ದು ಹಾಗೆ ಅಂತ ಬೇರೆ ಏನೇ ಹೇಳಿದ್ರು ನಾನು ವೈದ್ಯ ಅಂದ್ರೆ ಅವ್ರು ನಂಬ್ತಿಲ್ವಲ್ಲ, ಏನ್ ಮಾಡ್ಲಿ? ನೀವು ಶಂಕುಸ್ಥಾಪನೆ ಮಾಡಿರೋ ಜಾಗದಲ್ಲೇ ಗುಂಡಿ ತೋಡಿ ನನ್ನ ಹೂತ್ ಹಾಕ್ಬಿಟ್ಲು. ಈ ಕತೆ ಇನ್ನೂ ಚೆನ್ನಾಗಿದೆ, ಸೂಪರ್ಬ್. ನಿನ್ನ ಕಫಿನಲ್ಲಿ ಹಾಕಿ ಮಣ್ಣು ಮಾಡಿದ್ಮೇಲೂ ನೀನದ್ ಹೇಗ್ ಆಚೆ ಬಂದೆ? ಕಣ್ಣು ಮುಂದೆನೆ ಸುಟ್ಟು ಬೂದಿ ಆದ್ಲು ಅಂತ ಹೇಳ್ತಿದ್ರೆ ಇನ್ನೂ ಬದುಕೆ ಇದ್ದಾಳೆ, ನಿಮ್ಮನ್ನ ಬದಲಾಯಿಸಿದ್ಲು ಅಂತ ಹೇಳ್ತಿದ್ಯಲ್ಲ. ಚಂಚಲ ಬದುಕೆ ಇದ್ದಾಳಲ್ಲ, ಅದನ್ನು ಕೂಡ ಇವ್ರು ನಂಬ್ತಿಲ್ವಲ್ಲ. ಆಗ್ಲಿ, ಕಣ್ಣೆದುರುಗಡೆ ಬದುಕಿರೋ ನನ್ನ ನೋಡಿದ್ರೇನೆ ಅವ್ರಿಗೆ ನಂಬಿಕೆ ಬರ್ತಿಲ್ಲ. ಕಣ್ಣು ಮುಂದೆ ಸತ್ತಿರೋ ಚಂಚಲ ಬದುಕಿದ್ದಾಳೆ ಅಂದ್ರೆ ಅದ್ ಹೇಗ್ ನಂಬ್ತಾರೆ? ಅವಳು ಎಲ್ಲಿದ್ರು ಅವಳನ್ನ ಕರ್ಕೊಂಡ್ ಬಂದು ಇವ್ರ ಕಣ್ಣು ಮುಂದೆ ನಿಲ್ಸಿದ್ರೇನೆ ಅವ್ರು ನಂಬೋದು. ಹೌದು, ಇವಾಗ ಇದೊಂದೇ ದಾರಿ. ಮೊದಲು ಚಂಚಲ ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು, ಅವಳನ್ನ ಕರ್ಕೊಂಡು ಹೋಗಿ ಎಲ್ರ ಮುಂದೆನೂ ನಿಲ್ಸಿ ನಾನೇ ವೈದೇಹಿ ಅಂತ, ಇದನ್ನೆಲ್ಲ ಮಾಡಿಸಿದ್ದು ಅವಳೆ ಅಂತ ಎಲ್ರ ಮುಂದೆ ಅವಳು ಹೇಳೋ ಹಾಗೆ ನಾನು ಮಾಡಬೇಕು. ಇಲ್ಲ ಅಂದ್ರೆ ಯಾವತ್ತಿಗೂ ನಾನು ವೈದೇಹಿ ಅಂತ ಅವ್ರು ನಂಬಲ್ಲ, ನನ್ನ ಕುಟುಂಬನ ನಾನು ಕಳ್ಕೊಂಡ ಹಾಗೆ. ಯಾವುದಕ್ಕೂ ಒಂದ್ಸಲ ಚಂಚಲ ಮನೆಗೆ ಹೋಗಿ ನೋಡಿದ್ರೆ. ಅದೇ ಸರಿ. ಅವತ್ತು ಚಂಚಲ ಇದ್ದಿದ್ದು ಇದೇ ಮನೆಯಲ್ಲೇ ಅಲ್ವಾ? ಇದೆ ಚಂಚಲ ಇದ್ದಾರ? ಚಂಚಲನ ಆತರ ಯಾರು ಇಲ್ಲ. ಇಲ್ಲ ಅಣ್ಣ, ಇಲ್ಲೇ ಇದ್ರಲ್ಲ. ಆ ಹೆಸರಲ್ಲಿ ಇಲ್ಲಿ ಮುಂಚೆ ಇದ್ರಮ್ಮ, ಆದ್ರೆ ಈಗ ಅವ್ರು ಖಾಲಿ ಮಾಡಿದ್ದಾರೆ, ಈಗ ಅವ್ರು ಇಲ್ಲಿ ಇಲ್ಲ. ಎಲ್ಲಿಗೆ ಹೋಗಿದ್ದಾರೆ ಅಂತ ಏನಾದ್ರೂ ಗೊತ್ತಿದ್ಯಾ? ಗೊತ್ತಿಲ್ಲಮ್ಮ. ಇಲ್ಲೂ ಕೂಡ ಖಾಲಿ ಮಾಡ್ಬಿಡ್ಲ? ಅದು ಸರಿ, ಇದ್ರೆ ಸಿಕ್ಕಾಕೊಂಡ್ಬಿಡ್ತಾಳಲ್ಲ, ಇನ್ನೂ ಇಲ್ಲೇ ಯಾಕಿರ್ತಾಳೆ? ಎಲ್ಲಿಗೆ ಹೋಗಿರ್ತಾಳೆ? ಇವಾಗ ಎಲ್ಲಿ ಅಂತ ಹುಡ್ಕೋದು? ಎಲ್ಲಿದ್ಯಾ ಚಂಚಲ?
ಸತ್ತಿರೋ ವೈದೇಹಿ ಬಗ್ಗೆನಾ? ಇಲ್ಲ, ಈಗ ಬಂದು ಹೋದ್ಲಲ್ಲ ಆ ಹುಡುಗಿ ಬಗ್ಗೆನಾ? ನೋಡೋದಕ್ಕವಳು ವೈದೇಹಿ ತರನೇ ಇದ್ದಾಳೆ. ಮನೆಯಿಂದ ಆಚೆ ಹಾಕಿದ್ದಕ್ಕೆ ಹೋದ್ಲು ಹೊರತು ಅವಳು ಅಷ್ಟು ಸುಲಭವಾಗಿ ಬಿಡೋಳಲ್ಲ. ದೇವಾಂಶ್ ಮಾತ್ರ ಅವಳ ಬಗ್ಗೆ ಯೋಚನೆ ಮಾಡಬಾರ್ದು. ಅವಳೇ ವೈದೇಹಿ ಅಂತ ನಂಬಿದ್ರೆ ಅಮೆರಿಕಾಗೆ ಹೋಗ್ದೇನೆ ಮತ್ತೆ ಇಲ್ಲೇ ಉಳ್ಕೊಂಡ್ಬಿಡ್ತಾನೆ. ಹೇಗಾದ್ರೂ ಮಾಡಿ ಅಮೆರಿಕಾಗೆ ಕಳಿಸ್ಬೇಕು. ಏನ್ ದೇವಾಂಶ್, ಇನ್ನು ಆ ವೈದೇಹಿ ನಮ್ ವೈದೇಹಿನೇ ಬಂದಿದ್ದಾಳೇನೋ ಅನ್ಕೊಂಡೆ. ನನಗಂತೂ ಅವಳು ವೈದೇಹಿ ಅಂತಾನೆ ಅನಿಸ್ಬಿಡ್ತು. ಮಾವ, ನೀವೇ ಹೀಗಂದ್ರೆ ದೇವಾಂಶ್ ಡಿಸ್ಟರ್ಬ್ ಆಗಲ್ವಾ ಹೇಳಿ? ಆದ್ರೂ ಬುದ್ಧಿ ನೋಡೋ ಬದ್ಲು ರೂಪ ನೋಡ್ತಿದ್ದೀರಲ್ಲ. ನಮ್ ಮನೆ ಬಗ್ಗೆ ಎಲ್ಲ ವಿಷಯನೂ ಚೆನ್ನಾಗೆ ತಿಳ್ಕೊಂಬಂದಿದ್ದಾಳಾದ್ರೆ ಚಂಚಲ ಸತ್ತೋಗಿದ್ದಾಳೆ ಅನ್ನೋ ವಿಷಯ ಮಾತ್ರ ಅವಳು ತಿಳ್ಕೊಂಡಿಲ್ಲ. ಎಂಥ ಪರಿಸ್ಥಿತಿನಲ್ಲೂ ಅವಳು ವೈದೇಹಿ ಆಗಕ್ಕೆ ಚಾನ್ಸೇ ಇಲ್ಲ. ದೇವಾಂಶ್, ನಿನಗೇನಾದ್ರೂ ಡೌಟ್ ಇದೆಯಾ? ಸತ್ತೋಗಿದ್ದಾಳಲ್ವಾ, ಮತ್ತಿನ್ ಯಾರಿರ್ಬೋದು? ಯಾರಾದ್ರೂ ಆಗಿರ್ಲಿ ಮಾವ, ದೇವಾಂಶ್ ಇಲ್ಲಿರೋವರೆಗೂ ಮಾತ್ರಾನೇ ಅವ್ರ ಎಲ್ಲ ಆಟಗಳೂ. ಒಂದು ಸಲ ದೇವಾಂಶ್ ಅಮೆರಿಕಾಗ ಹೊರಟೋದ್ರೆ ಆಗ ಯಾರಿಗೋಸ್ಕರ ಬರ್ತಾರೆ? ದೇವಾಂಶ್, ನೀನ್ ಹೊರಡಕ್ ರೆಡಿಯಾಗು.